ಹಲೋ ಸ್ನೇಹಿತರೆ ಕನ್ನಡ ಫಿಕ್ಷನ್ ಫ್ರೈಟನ್ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಂಟೆಡ್ ಗೇಮ್ ಆದ ಚಾರ್ಲಿ ಗೇಮ್ ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡೋ ಮೂಲಕ ನನ್ನ ಚಾನೆಲ್ ಗೆ ನೋಟಿಫೈ ಆಗಿ ಇದರಿಂದ ಮುಂದೆ ಬರೋ ನನ್ನ ಎಲ್ಲ ವಿಡಿಯೋಸ್ ನ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಸೋ ಬನ್ನಿ ಸ್ನೇಹಿತರೆ ನೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಕತೆ ಕಡೆ ಹೋಗೋಣ ಈ ಒಂದು ಇನ್ಸಿಡೆಂಟ್ ಮಧ್ಯಪ್ರದೇಶನ ಗ್ವಾಲಿಯರ್ ಎಂಬ ಊರಲ್ಲಿರೋ ಫೇಮಸ್ ಬೋರ್ಡಿಂಗ್ ಸ್ಕೂಲ್ ವಿದ್ಯಾನಿಕೇತನಲ್ಲಿ ನಡೆದ ಒಂದು ಕತೆ ಆ ಸ್ಕೂಲ್ನ ಡಿಸಿಪ್ಲಿನ್ ಮತ್ತು ಸ್ಟಡೀಸ್ ಎಷ್ಟು ಫೇಮಸ್ ಆಗಿತ್ತೋ ಅಷ್ಟೇ ಫೇಮಸ್ ಆ ಸ್ಕೂಲ್ನ ಕೆಲವು ಹಾರರ್ ಸ್ಟೋರೀಸ್ಗಳಾಗಿತ್ತು ಒಂದು ರಾತ್ರಿ 12th ಕ್ಲಾಸ್ನ 4 ಸ್ಟೂಡೆಂಟ್ ಸೇರಿಕೊಂಡು ತಮ್ಮ ರೂಮಲ್ಲಿ ಕೆಲವು ಹಾರರ್ ಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಹಾಗಾದ್ರಲ್ಲಿ ಒಬ್ಬ ಹುಡುಗ ರಾಹುಲ್ ಹೇಳ್ತಾನೆ ತನ್ನ ಹತ್ರ ಒಂದು ಗೇಮ್ ಇದೆ ಅದರ ಸಹಾಯದಿಂದ ಈ ಹಾಸ್ಟೆಲಲ್ಲಿ ನಡೆದ ಎಲ್ಲ ಘಟನೆಗಳು ನಿಜಾನ ಅಥವಾ ಸುಳ್ಳ ಅಂತ ತಿಳಿಬೋದು ಆಗ ಎಲ್ಲರೂ ಈ ಗೇಮ್ನ ಆಡೋಕ್ಕೆ ರೆಡಿ ಆಗ್ತಾರೆ ಆ ಗೇಮ್ನ ಹೆಸರು ಚಾರ್ಲಿ ಚಾರ್ಲಿ ಹೇಳ್ತಾರೆ ಚಾರ್ಲಿ ಚಾರ್ಲಿ ಗೇಮ್ನ ಸಹಾಯದಿಂದ ಪ್ರೇತಾತ್ಮಗಳ ಜೊತೆ ಮಾತಾಡ್ಬೋದು ಆ್ಯಂಡ್ ಈ ಗೇಮ್ ಎಷ್ಟು ಡೇಂಜರಸ್ ಅಂದರೆ ಇದರಿಂದ ತುಂಬ ಜನರು ತಮ್ಮ ಮೆಂಟಲ್ ಸ್ಟೇಟ್ನ ಕಳ್ಕೊಂಡ್ರೆ ಇನ್ನು ಕೆಲವರು ತಮ್ಮ ಪ್ರಾಣನೇ ಕಳ್ಕೊಂಡಿದ್ದಾರೆ ರಾಹುಲ್ ಎಲ್ಲರೂ ಒಂದು ಸರ್ಕಲಲ್ಲಿ ಕೂರಿಸಿ ಮಧ್ಯದಲ್ಲಿ ಒಂದು ಪೇಪರ್ನಲ್ಲಿ ಎಸ್ ನೋ ನೋ ಎಸ್ ಅಂತ ಬರೆದು ಅದ್ರ ಮೇಲೆ ಎರಡು ಪೆನ್ಸಿಲ್ನ ಇಡ್ತಾನೆ ಇದನ್ನೆಲ್ಲ ನೋಡಿ ಸೂರಜ್ ನಗಾಡೋಕ್ಕೆ ಪ್ರಾರಂಭಿಸ್ತಾನೆ ಆ್ಯಂಡ್ ಅವನು ಸರ್ಕಲಿಂದ ಎದ್ದು ಹೋಗಬೇಕು ಅಷ್ಟರಲ್ಲೇ ರೂಮ್ನ ಎಲ್ಲ ಲೈಟ್ಸ್ ಫ್ಲಿಕ್ಕರ್ ಆಗೋಕ್ಕೆ ಶುರು ಆಯಿತು ಇದರಿಂದ ಎಲ್ಲರೂ ಗಾಬರಿ ಆಗ್ತಾರೆ ಆಗ ರಾಹುಲ್ ಸೂರಜ್ಗೆ ಮತ್ತೆ ಆ ಸರ್ಕಲಲ್ಲಿ ಕೂರೋ ಕೇಳ್ದ ಆಗ ರಾಹುಲ್ ಆ ಗೇಮ್ ಕಡೆ ನೋಡ್ತಾ ಹೇಳ್ದ ಚಾರ್ಲಿ ಚಾರ್ಲಿ ಆರ್ ಯು ದೇರ್ ಇದೇ ಥರ ಅವನು ತುಂಬ ಸಲ ಹೇಳ್ದ ಆದರೆ ಅಲ್ಲಿ ಯಾವುದೇ ಥರದ ಮೂಮೆಂಟ್ ಆಗಲಿಲ್ಲ ಆಗ ಮತ್ತೆ ರಾಹುಲ್ ಅದೇ ಪ್ರಶ್ನೆನ ಕೇಳ್ತಾನೆ ಆದರೆ ಈ ಬಾರಿನೂ ಏನೂ ಆಗಲಿಲ್ಲ ಆದರೆ ಈ ಸಲ ಮತ್ತೆ ಸೂರಜ್ ಆ ಗೇಮ್ನ ಬಗ್ಗೆ ತಮಾಷೆ ಮಾಡ್ತಾ ನಗಾಡ್ತಾನೆ ಆದರೆ ಆಗಲೇ ಸರ್ಕಲ್ ಮಧ್ಯದಲ್ಲಿದ್ದ ಪೇಪರ್ ಜೋರಾಗಿ ಶೇಕ್ ಆಗೋಕ್ಕೆ ಶುರು ಆಯಿತು ಅದ್ರ ಮೇಲೆ ಇಟ್ಟಿರೋ ಪೆನ್ಸಿಲ್ಸ್ ಕೂಡ ಆ ಕಡೆ ಈ ಕಡೆ ರೋಲ್ ಆಗೋಕ್ಕೆ ಶುರು ಆಯಿತು ರಾಹುಲ್ ಮತ್ತೆ ಅದೇ ಪ್ರಶ್ನೆನೆ ಕೇಳ್ದ ಚಾರ್ಲಿ ಚಾರ್ಲಿ ಆರ್ ಯು ದೇರ್ ಆಗ ಪೆನ್ಸಿಲ್ ಜೋರು ಜೋರಾಗಿ ರೊಟೇಟ್ ಆಗಿ ಎಸ್ ಕಡೆ ಪಾಯಿಂಟ್ ಔಟ್ ಮಾಡುತ್ತೆ ಇದನ್ನ ನೋಡಿ ಎಲ್ಲರೂ ಒಂದ್ಸಲ ಬೆಚ್ಚಿಬಿದ್ದು ಒಬ್ರಿಗೊಬ್ರು ತಮ್ಮ ಮುಖನ ನೋಡ್ಕೊಳ್ತಾರೆ ಇದಾದ್ಮೇಲೆ ಎಲ್ಲರೂ ಒನ್ ಬೈ ಒನ್ ಚಾರ್ಲಿ ಹತ್ರ ಏನಾದರೂ ಒಂದು ಪ್ರಶ್ನೆನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಅವ್ರಿಗೆ ನಿಜವಾಗ್ಲೂ ಚಾರ್ಲಿ ಆತ್ಮ ಅಲ್ಲಿ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು ಒಬ್ಬ ಚಾರ್ಲಿ ನೀನು ಇಲ್ಲಿ ತನಕ ಯಾರನ್ನಾದರೂ ಹೆದರಿಸಿದೆ ಅಂತ ಕೇಳಿದ್ರೆ ಇನ್ನೊಬ್ಬ ಚಾರ್ಲಿ ನೀನು ಇಲ್ಲಿ ತನಕ ಯಾರನ್ನಾದರೂ ಸಾಯಿಸಿದೆ ಅಂತ ಕೇಳ್ತಾನೆ ಪೆನ್ಸಿಲ್ ರೊಟೇಟ್ ಆಗ್ತಾನೆ ಇತ್ತು ಕೆಲವು ಸಲ ಎಸ್ ಹತ್ರ ಪಾಯಿಂಟ್ ಔಟ್ ಮಾಡಿದ್ರೆ ಇನ್ನು ಕೆಲವು ಸಲ ನೋ ಕಡೆ ಪಾಯಿಂಟ್ ಔಟ್ ಮಾಡ್ತಿತ್ತು ಸೂರಜ ಸರ್ಕಲಲ್ಲಿ ಕೂತು ಎಲ್ರನ್ನ ಮತ್ತು ಚಾರ್ಲಿ ಗೇಮ್ನ ಟೀಕೆ ಮಾಡಿ ಮಜಾ ತಗೊಂಡು ನಗ್ತಾ ಕೂತಿದ್ದ ಅವನಿಗೆ ಈಗಲೂ ರಾಹುಲ್ ಎಲ್ಲರ ಜೊತೆ ಕಾಮಿಡಿ ಮಾಡ್ತಾಯಿದ್ದಾನೆ ಅಂತಲೇ ಅನ್ನಿಸ್ತಾ ಇತ್ತು ಮತ್ತು ಅವನಲ್ಲಿ ನಡೀತಾ ಇರೋ ಯಾವುದೇ ದೃಶ್ಯಗಳನ್ನ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಎಲ್ಲರೂ ತಮ್ಮ ತಮ್ಮ ಪ್ರಶ್ನೆಗಳನ್ನ ಕೇಳಾಯಿತು ಆಗ ರಾಹುಲ್ ಸೂರಜ್ಗೆ ಚಾರ್ಲಿ ಹತ್ರ ತನ್ನ ಪ್ರಶ್ನೆನ ಕೇಳೋ ಕೇಳ್ದ ಸೂರಜ್ ತುಂಬ ಕಾಮಿಡಿಯಿಂದ ಕೇಳ್ದ ಚಾರ್ಲಿ ನಿನಗೆ ಬುದ್ಧಿ ಇಲ್ವಾ ನೀನು ದಡ್ಡ ಮತ್ತು ಹುಚ್ಚನ ಅಂತ ಕೇಳಿ ನಗಾಡ್ತಾನೆ ಈ ಪ್ರಶ್ನೆನ ಕೇಳಿದ ತಕ್ಷಣ ಪೆನ್ಸಿಲ್ಸ್ ಮೂವ್ ಆಗಲಿಲ್ಲ ಆಗ ಸೂರಜ್ಗೆ ಕನ್ಫರ್ಮ್ ಆಯಿತು ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅವನು ಸರ್ಕಲಿಂದ ಎದ್ದೇಳ್ತಾನೆ ಅವನು ಸರ್ಕಲಿಂದ ಎದ್ದೇಳ್ತಿದ್ದಾಗೆ ಆ ಪೆನ್ಸಿಲ್ಸ್ ರೊಟೇಟ್ ಆಗಿ ಎಸ್ ಕಡೆ ಪಾಯಿಂಟ್ ಔಟ್ ಮಾಡುತ್ತೆ ಮತ್ತು ಜೋರು ಜೋರಾಗಿ ಶೇಕ್ ಆಗೋಕ್ಕೆ ಶುರು ಆಗುತ್ತೆ ರೂಮ್ ಲೈಟ್ಸ್ ಇನ್ನೂ ಜೋರಾಗಿ ಫ್ಲಿಕ್ಕರ್ ಆಗೋಕ್ಕೆ ಶುರು ಆಯಿತು ನಂತರ ಎಲ್ಲರೂ ಗಾಬರಿಯಿಂದ ತಮ್ಮ ಜಾಗನ ಬಿಟ್ಟು ಅಲ್ಲಾಡ್ತಿರ್ಲಿಲ್ಲ ಆಗ ಸಡನ್ನಾಗಿ ಫ್ಲಿಕ್ಕರ್ ಆಗ್ತಿದ್ದ ರೂಮ್ ಲೈಟ್ಸ್ ಎಲ್ಲ ಆಫ್ ಆಗೋಗುತ್ತೆ ಆ ಕತ್ಲೆಯಲ್ಲಿ ಉಳಿದವ್ರಿಗೆ ಏನೂ ಕಾಣಿಸ್ತಿರ್ಲಿಲ್ಲ ರಾಹುಲ್ ಇಮ್ಮಿಡಿಯೇಟಾಗಿ ಎದ್ದು ಲೈಟ್ ಆನ್ ಮಾಡ್ತಾನೆ ಲೈಟ್ಸ್ ಆನ್ ಆಗಿದ ತಕ್ಷಣ ಎಲ್ರ ಗಮನ ಸೂರಜ್ ಮೇಲೋಯ್ತು ನಂತರ ಅವರು ನೋಡಿದ ದೃಶ್ಯ ಎಲ್ರೂ ಒಂದ್ಸಲ ಬೆಚ್ಚಿ ಬೀಳಿಸುತ್ತೆ ಸೂರಜ್ನ ಮುಖ ಇದ್ದಕ್ಕಿದ್ದಾಗೆ ನೀಲಿಯಾಗಿ ಹೋಗಿರುತ್ತೆ ಮತ್ತು ಅವನ ಐ ಬಾಲ್ಸ್ ಕೂಡ ಕಾಣಿಸ್ತಿರ್ಲಿಲ್ಲ ಅವನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದ ಆದರೆ ಆಗ್ತಿರ್ಲಿಲ್ಲ ಯಾಕಂದರೆ ಅವನಿಗೆ ತನ್ನ ಕುತ್ತಿಗೆನ ಯಾರೋ ಹಿಜುಕ್ತಾ ಇರೋ ಹಾಗೆ ಫೀಲ್ ಆಗ್ತಾ ಇತ್ತು ನಂತರ ಅವನು ಕೆಳಗಡೆ ಬಿದ್ದು ವಿಚಿತ್ರವಾದ ಧ್ವನಿಯಲ್ಲಿ ಕಿರ್ಚಾಡೋಕ್ಕೆ ಶುರು ಮಾಡ್ದ ಸೂರಜ್ನ ಈ ಧ್ವನಿ ಕೇಳಿ ಹಾಸ್ಟೆಲ್ನ ವಾರ್ಡನ್ ಇವರ ರೂಮ್ಗೆ ಬರ್ತಾನೆ ಆಗಲೇ ಸೂರಜ್ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ ಸೂರಜ್ನ ಈ ಸ್ಥಿತಿ ನೋಡಿ ಹಾಸ್ಟೆಲ್ ಸ್ಟಾಫ್ ಇಮಿಡಿಯೇಟಾಗಿ ಅವನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ
ಆದರೆ ಡಾಕ್ಟರ್ಗೆ ಈಗಲೂ ಸೂರಜ್ ಇದ್ದಕ್ಕಿದ್ದಾಗೆ ಯಾಕೆ ಈ ಥರ ಪ್ರಜ್ಞೆ ತಪ್ಪಿದ ಅಂತ ಅರ್ಥ ಆಗಲಿಲ್ಲ. ಫಾರ್ಚುನೇಟ್ಲಿ 2 ದಿನ ಆದಮೇಲೆ ಸೂರಜ್ಗೆ ಪ್ರಜ್ಞೆ ಬಂತು. ಆದರೆ ಅವನಿಗೆ ಅಲ್ಲಿ ನಡೆದ ಯಾವುದೇ ಒಂದು ಇನ್ಸಿಡೆಂಟ್ನ ನೆನಪಿರಲಿಲ್ಲ. ಆಗ ರಾಹುಲ್ ಮತ್ತು ಅವನ ಉಳಿದ ಗೆಳೆಯರು ಇನ್ಯಾವತ್ತೂ ಈ ಥರ ಹಾರರ್ ಗೇಮ್ಸ್ನ ಆಡೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಸೊ ಗೆಳೆಯರೇ, ಇದು ಚಾರ್ಲಿ ಚಾರ್ಲಿ ಗೇಮ್ನ ಒಂದು ಹಾರರ್ ಸ್ಟೋರಿ. ಈ ಕತೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಆ್ಯಂಡ್ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.